Hey everyone, welcome back to my channel Beauty Fam. So, this video bandu nanna dearest subscriber Chaitanya avrige. Avaru tumbha maxi dress video maadi anta kelidru. Naan Meesho alli hudukthiravaga nange kelavondishtu dresses matha maxi dresses ishta aayitu. So, hagagi ee haul video na madana anta ankondu maartidini. So, nimmellarigu already gottagirutte title nodi idu Meesho maxi dresses haul video. Kelavondu maxi dresses ide and kelavondu normal dresses. ನಂಗೆ ತುಂಬ ಇನ್ನು ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ ಆ್ಯಂಡ್ ಅಷ್ಟೊಂದು ಸಿಗ್ಲೂ ಇಲ್ಲ. ಸೊ ನಾನು ಎಷ್ಟು ಡ್ರೆಸ್ಸಸ್ನ ತೊಗೊಂಡಿದ್ದೀನಿ ಅದಿಷ್ಟು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತೀನಿ. ಸೊ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟ್ ಪರ್ಚೇಸ್ ಮಾಡಿರೋ ಡ್ರೆಸ್ ಬಂದು ಈ ಒಂದು ಪಿಂಕ್ ಪಿಂಕ್ ಬೇಬಿ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಡ್ರೆಸ್. ಸೊ ಇದು ಎಂ ಆರ್ ಪಿ ಬಂದು ಅರೌಂಡ್ 290 ಇತ್ತು ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು 273 ರುಪೀಸ್ಗೆ. ಇದು ಮೆಟೀರಿಯಲ್ ಫ್ಯಾಬ್ರಿಕ್ ನೇಮ್ ಬಂದು ಅದರ ಪ್ರೊನೌನ್ಸಿಯೇಷನ್ ಯಾವ ಥರ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಸೊ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಕ್ವಾಲಿಟಿ ಬಂದು ತುಂಬ ಏನು ಸಾಫ್ಟ್ ಇಲ್ಲ, ಓಕೆ ಓಕೆ, ತುಂಬ ಕೆಟ್ಟದಾಗೂ ಕೂಡ ಇಲ್ಲ, ಬಟ್ ಓಕೆ, ತುಂಬ ಸಾಫ್ಟ್ ಆ ಥರ ಎಲ್ಲ ಏನೂ ಇಲ್ಲ, ಓಕೆ ಇಷ್ಟ ಥರ ಇದೆ. ಬಟ್ ಪ್ರೈಸ್ ಅಕಾರ್ಡಿಂಗ್ ಆಗಿ ನೋಡಿದ್ರೆ ಇದು ಬಂದು ಡ್ರೆಸ್ ಟಾಪ್ ಕೂಡ ಅಲ್ಲ, ಟಾಪ್ಸ್ ಅರೌಂಡ್ 300ಗೆ ಸಿಗ್ಬೋದು ಬಟ್ ಡ್ರೆಸ್ಸಸ್ ಸಿಗೋದು ತುಂಬಾನೇ ಕಡಿಮೆ. ಸೊ ಆ ಥರ ನೋಡಿದ್ರೆ ಈ ಪ್ರೈಸ್ಗೆ ಕ್ವಾಲಿಟಿ ಚೆನ್ನಾಗಿದೆ. ಸೊ ಈ ಡ್ರೆಸ್ಸಲ್ಲಿ ನಾನು ಪರ್ಚೇಸ್ ಮಾಡಿರೋ ಸೈಜ್ ಬಂದು ಸ್ಮಾಲ್. ಸೊ ಇದರಲ್ಲಿ ಈ ಕಲರ್ ಏನಾದರೂ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ಇದರಲ್ಲಿ ಇನ್ನೂ ತುಂಬ ಕಲರ್ಸ್ ಅವೈಲೇಬಲ್ ಇದೆ, ಆಲ್ಮೋಸ್ಟ್ 11 ಕಲರ್ಸ್ ಅವೈಲೇಬಲ್ ಇದೆ. ಲೈಕ್ ಇದೇ ಥರ ಇದು ಪಿಂಕ್ ಬೇಬಿ ಪಿಂಕ್ ಇರೋ ಕಡೆ ಆರೆಂಜ್ ಇರೋದು, ಗ್ರೀನ್ ಇರೋದು, ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದು, ಈ ಥರ ಇನ್ನೂ ತುಂಬ ಕಲರ್ಸ್ ಅವೈಲೇಬಲ್ ಇದೆ. ಸೊ ನಿಮಗೆ ಈ ಕಲರ್ ಏನಾದರೂ ಇಷ್ಟ ಆಗಿಲ್ಲ ಅಂತಂದರೆ ನೀವು ಬೇರೆ ಕಲರ್ಸ್ ಕೂಡ ಚೆಕ್ ಮಾಡ್ಬೋದು. ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಬಂದು ಇವಾಗ ನಾನು ಹಾಕೊಂಡಿರೋ ಈ ಎ ಲೈನ್ ಮ್ಯಾಕ್ಸಿ ಡ್ರೆಸ್. ಸೊ ಇದರಲ್ಲಿ ಈ ಕಲರ್ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇದು ಪ್ರಿಂಟ್ ಓವರ್ಆಲ್ ಎಲ್ಲನೂ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ನಿಮಗೆ ಈ ಕಲರ್ ಇಷ್ಟ ಆಗಿಲ್ಲ ಅಂತಂದರೆ ಬ್ಲೂ ಕಲರ್ ಕೂಡ ಅವೈಲೇಬಲ್ ಇದೆ, ನೀವು ಬೇಕಿದ್ರೆ ಅದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಈ ಡ್ರೆಸ್ದು ಪ್ರೈಸ್ ಬಂದು 379 ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು 364 ರುಪೀಸ್ಗೆ. ಅಂತ ಏನು ಡಿಸ್ಕೌಂಟ್ಸ್ ಇರಲಿಲ್ಲ ಯಾವ್ದ್ರ ಮೇಲೂ, ಬಟ್ ಆಲ್ರೆಡಿ ಪ್ರೈಸೇ ತುಂಬ ಕಡಿಮೆ ಇದೆ. ಸೊ ನಿಮಗೆ ಡಿಸ್ಕೌಂಟ್ ಇಲ್ಲ ಅಂತಂದರೆ ಓಕೆ, ನೀವು ಪರ್ಚೇಸ್ ಮಾಡ್ಬೋದು ಬಿಕಾಸ್ ಆಲ್ರೆಡಿ ಅಫೋರ್ಡೆಬಲ್ ಇದೆ. ಸೊ ಇದರಲ್ಲಿ ಸೈಜ್ ಸ್ಮಾಲ್ ಇರಲಿಲ್ಲ, ಹಾಗಾಗಿ ನಾನು ಇದರಲ್ಲಿ ಮೀಡಿಯಂ ಪರ್ಚೇಸ್ ಮಾಡಿದೆ. ಬಟ್ ಲಕ್ಕಿಲಿ ನನಗೆ ಮೀಡಿಯಮ್ಮೇ ಕರೆಕ್ಟ್ ಆಗ್ತಾ ಇದೆ ಬಿಕಾಸ್ ನನ್ನ ಸೈಜ್ ಬಂದು ಸ್ಮಾಲ್, ಬಟ್ ಸ್ಟಿಲ್ ಇದು ಮೀಡಿಯಮ್ ನನಗೆ ಕರೆಕ್ಟ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ನೀವು ನೋಡಿದ್ರೆ ಈ ಥರ ಮೆಟೀರಿಯಲ್ ಇದೆ, ಸ್ಟ್ರೆಚಬಲ್ ಮೆಟೀರಿಯಲ್ ಇದೆ. ಸೊ ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ ಆ್ಯಂಡ್ ಕೆಳಗಡೆಯಿಂದ ಲೂಸ್ ಆದರೂ ಕೂಡ ಓಕೆ ಬಿಕಾಸ್ ಅದು ಒಂಥರ ಮ್ಯಾಕ್ಸಿ ಡ್ರೆಸ್ ಅಂದರೆ ಯೂಶಲಿ ಇದೇ ಥರ ಅಲ್ವಾ ಬರೋದು. ಸೊ ಓಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಈ ಥರ ಹಾಫ್ ಶೋಲ್ಡರ್ ಡ್ರೆಸ್ ಥರ ಕೂಡ ಹಾಕೋಬಹುದು ಇದನ್ನು, ಇಲ್ಲ ನಿಮ್ಗೆ ಈ ಥರ ಇಷ್ಟ ಆಗಲ್ಲ ಅಂತಂದರೆ ನೀವು ಜಸ್ಟ್ ಸ್ಲೀವ್ಸ್ನ ಈ ಥರ ಮಾಡಿ ಕೂಡ ಹಾಕೋಬಹುದು. ಸೊ ಈ ಡ್ರೆಸ್ದು ಮೆಟೀರಿಯಲ್ ಬಂದು ಕ್ರೀಮ್, ಓವರ್ಆಲ್ ನನಗೆ ತುಂಬಾ ಇಷ್ಟ ಆಯಿತು. ನೀವು ಯೂಶಲಿ ಬೇರೆ ಕಡೆ ಎಲ್ಲಾದರೂ ಪರ್ಚೇಸ್ ಮಾಡಿದ್ರೆ ಈ ಡ್ರೆಸ್ ಅಟ್ಲೀಸ್ಟ್ 800 to 1000 ಇರುತ್ತೆ, ಬಟ್ ನಿಮಗೆ ಮೀಶೋಲಿ ಅಂಡರ್ 400 ಸಿಗ್ತಿದೆ. ಇದು ನಾಟ್ ಸ್ಪಾನ್ಸರ್ಡ್ ವಿಡಿಯೋ, ಎಲ್ಲ ನನ್ನ ಓನ್ ಒಪಿನಿಯನ್ಸ್. ನನಗಿದು ತುಂಬಾ ಇಷ್ಟ ಆಯಿತು. ಪ್ರೈಸ್ ಪಾಯಿಂಟ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ, ಪ್ಯಾಟರ್ನ್ ಕೂಡ ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ನಾನು ಹಾಕೊಂಡಿದ್ದ ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ, ನೀವೇ ನೋಡ್ಬೋದು. ಸೊ ನಿಮ್ಗೆ ಈ ಥರ ಡ್ರೆಸ್ಸಸ್ ಹಾಕೋ ಕಂಫರ್ಟಬಲ್ ಅನ್ಸುತ್ತೆ ಅಂತ ಅಂದರೆ ನೀವು ಡೆಫಿನೆಟ್ಲಿ ಪರ್ಚೇಸ್ ಮಾಡಬೇಕು, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಡ್ರೆಸ್ ಬಂದು ಈ ಒಂದು ಡ್ರೆಸ್. ಸೊ ಇದು ಎಂ ಆರ್ ಪಿ ಬಂದು 439 ರುಪೀಸ್ ಇತ್ತು ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು 424 ರುಪೀಸ್ಗೆ. ಅಗೇನ್ ಅಷ್ಟೊಂದೇನು ಡಿಸ್ಕೌಂಟ್ ಇರಲಿಲ್ಲ, ಬಟ್ ಆಲ್ರೆಡಿ ಅಫೋರ್ಡೆಬಲ್ ಇರೋದ್ರಿಂದ ನಿಮ್ಗೆ ಇಷ್ಟ ಆದರೆ ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಾನು ಪರ್ಚೇಸ್ ಮಾಡಿರೋ ಸೈಜ್ ಬಂದು ಸ್ಮಾಲ್. ಕಲರ್ ಏನಾದರೂ ನಿಮಗೆ ಬೇರೆ ಬೇಕು ಅಂತ ಅಂದರೆ ಸಿಗಲ್ಲ ಬಿಕಾಸ್ ಇದು ಒಂದೇ ಕಲರ್ ಅವೈಲೇಬಲ್ ಇರೋದು. ಇದು ಮೆಟೀರಿಯಲ್ ಬಂದು ಪಾಲಿಸ್ಟರ್. ಸೊ ಅಗೇನ್ ಇದು ಕೂಡ ಈ ಪ್ರೈಸ್ಗೆ ತುಂಬಾ ಚೆನ್ನಾಗಿದೆ, ನಾನು ಹಾಕೊಂಡಾಗ ಕರೆಕ್ಟಾಗಿ ಫಿಟ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಸ್ವಲ್ಪ ಲೂಸ್ ಆಗ್ತಿದ್ರು ಕೂಡ ಓಕೆ ಬಿಕಾಸ್ ಇದಕ್ಕೆ ಸೈಡಿಗೆ ಸೈಡಲ್ಲಿ ಈ ಥರ ಎಲ್ಲ ಕಟ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಸೈಡ್ ಈ ಥರ ಎರಡು ಬರುತ್ತೆ ಆ್ಯಂಡ್ ಇನ್ನೊಂದು ಸೈಡ್ ಈ ಥರ ಮತ್ತೆ ಎರಡು ಬರುತ್ತೆ. ಸೊ ನಿಮಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಈ ಥರ ಈ ಕಡೆ ಎರಡು ಆ್ಯಂಡ್ ಈ ಕಡೆ ಎರಡು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಸೈಜ್ ಸ್ವಲ್ಪ ಲೂಸ್ ಆಗ್ತಿದ್ರು ಇಲ್ಲ ನಿಮಗೆ ತುಂಬ ಇಷ್ಟ ಆಗಿ ನಿಮ್ಮ ಸೈಜ್ ಸಿಗಲಿಲ್ಲ ಅಂತಂದ್ರೂ ನೀವು ಸ್ವಲ್ಪ ಲಾರ್ಜ್ ಇದ್ರು ಕೂಡ ಪರ್ಚೇಸ್ ಮಾಡ್ಬೋದು, ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಇದು ಸ್ಲೀವ್ಸ್ ಬಂದು ನನಗೆ ತುಂಬಾ ಇಷ್ಟ ಆಯಿತು, ಈ ಥರ ಸ್ಲೀವ್ಸ್ ಬರುತ್ತೆ. ಸೊ ಹಾಕೊಂಡಿರೋ ಕ್ಲಿಪ್ ಆ್ಯಡ್ ಮಾಡ್ತೀನಿ, ನೀವು ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಬೋದು. ಸೊ ಓವರ್ಆಲ್ ಇದು ಕೂಡ ನನ್ನ ಕ್ವಾಲಿಟಿ ಎಲ್ಲಾನು ತುಂಬಾ ಇಷ್ಟ ಆಯಿತು. ಇವತ್ತಿನ ವಿಡಿಯೋಸಲ್ಲಿ ನಾನು ತೊಗೊಂಡಿರೋ 4 ಡ್ರೆಸ್ಸಸ್ ಕೂಡ ನನಗೆ ತುಂಬ ಇಷ್ಟ ಆಗಿದೆ ಆ್ಯಂಡ್ ಇನ್ನೊಂದು ಡ್ರೆಸ್ ಏನಾಯಿತು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವಾಗ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಡ್ರೆಸ್ ಬಂದು ಈ ಬ್ಲ್ಯಾಕ್ ಕಲರ್ ಡ್ರೆಸ್.
ಸೊ ಈ ಡ್ರೆಸ್ದು ಪ್ರೈಸ್ ಬಂದು 257 ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು 252 ರುಪೀಸ್ಗೆ ಅಂತ ಅನಿಸುತ್ತೆ. ಸೊ ಇದಕ್ಕೆ ಫ್ರಂಟಲ್ಲಿ ಈ ಥರ ಎಲ್ಲ ಸ್ಟೋನ್ದು ವರ್ಕ್ ಕೊಟ್ಟಿದ್ದಾರೆ, ವೈಟ್ ಮತ್ತು ಗೋಲ್ಡನ್ ಕಲರ್ ಸ್ಟೋನ್ಸ್, ವೈಟ್ ಒಂದು ಬಿಗ್ ಬಿಗ್ ಅಲ್ಲಿ ಆ್ಯಂಡ್ ಸಾರಿ ಗೋಲ್ಡನ್ ಒಂದು ಸ್ಮಾಲ್ ಸ್ಟೋನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಆ್ಯಸ್ ಯು ಕ್ಯಾನ್ ಸಿ ಇದರಲ್ಲೂ ಕೂಡ ನಾನು ಪರ್ಚೇಸ್ ಮಾಡಿರೋ ಸೈಜ್ ಬಂದು ಸ್ಮಾಲ್. ಸೊ ನಿಮಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಗಲ್ಲ ಅಂತಂದರೆ ಇದರಲ್ಲಿ ಇನ್ನೂ ಕಲರ್ಸ್ ಅವೈಲೇಬಲ್ ಇದೆ, ಅದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಇದು ಮೆಟೀರಿಯಲ್ ಬಂದು ಕ್ಲೀಪ್ ಕ್ವಾಲಿಟಿ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮೆಟೀರಿಯಲ್ ಬಂದು ಆಸ್ ಯು ಕ್ಯಾನ್ ಸಿ ತುಂಬಾ ಥಿನ್ ಆಗಿದೆ, ಬಟ್ ಪ್ರೈಸ್ ತುಂಬ ಅಫೋರ್ಡೆಬಲ್ ಆಗಿರೋದ್ರಿಂದ ನಿಮಗೆ ಪರವಾಗಿಲ್ಲ ಇಷ್ಟ ಆಗಿದೆ ಅಂತಂದರೆ ಪರ್ಚೇಸ್ ಮಾಡ್ಬೋದು. ಬಿಕಾಸ್ ನಿಮಗೇನು ಲಾಸ್ ಆಗಲ್ಲ, ಬಿಕಾಸ್ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ. ಸೊ ನೀವು ಒಂದಿಷ್ಟು ಟೈಮ್ಸ್ ಹಾಕೊಂಡ ಮೇಲೆ ಇದು ಹಾಳಾಗೋಗುತ್ತೆ, ಬಟ್ ಸ್ಟಿಲ್ ಓಕೆ ಅಂತ ಆಗಿದ್ರೆ ಪರ್ಚೇಸ್ ಮಾಡ್ಬೋದು. ಅಕಾರ್ಡಿಂಗ್ ಟು ಪ್ರೈಸ್ ನೋಡಿದ್ರೆ ಕ್ವಾಲಿಟಿ ಓಕೆ ಚೆನ್ನಾಗಿದೆ. ಸೊ ಐ ಥಿಂಕ್ ನಾನು ಕೆಲವೊಂದು ಪ್ರೈಸಸ್ ರಾಂಗ್ ಹೇಳಿದ್ದೀನಿ ಅಂತ ಅನ್ಸುತ್ತೆ. ಯಾವುದು ಅಲ್ಲ ಇದೆರಡು, ಇದು ಎರಡು ಬ್ಲೂ ಬ್ಲೂ ಅಂತ ಬರ್ಕೊಂಡಿದೆ, ಇದೆರಡು ಐ ಥಿಂಕ್ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಯಾವುದಕ್ಕೂ ನಾನು ಸ್ಕ್ರೀನ್ ಮೇಲೆ ರಿಯಲ್ ಪ್ರೈಸ್ನ ಆ್ಯಡ್ ಮಾಡಿರ್ತೀನಿ, ಕರೆಕ್ಟ್ ಆಗಿ ಯಾವುದು ಅಂತ ನೀವು ಅದನ್ನೇ ಬೇಕಿದ್ದು ಚೆಕ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಡ್ರೆಸ್ ಬಂದು ಇದು. ಸೊ ಈ ಡ್ರೆಸ್ ಬಂದು ಸ್ಲೀವ್ಸ್ ಬಂದು ಈ ಥರ ಬರುತ್ತೆ. ನಂಗೆ ಸ್ಲೀವ್ಸ್ ಪ್ಯಾಟರ್ನ್ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ನಾನು ತೊಗೊಂಡಿರೋ ಸೈಜ್ ಬಂದು ಸ್ಮಾಲ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಪ್ರೈಸ್ ಮತ್ತು ಫ್ಯಾಬ್ರಿಕ್ ಯಾವುದು ಅಂತ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ನೀವು ಅದನ್ನೇ ನೋಡಿ ಪರ್ಚೇಸ್ ಮಾಡ್ಬೋದು. ಬಿಕಾಸ್ ಒಂಚೂರು ಮಿಸ್ ಆಗಿದೆ ಇದೆರಡು ಡ್ರೆಸ್ಸಲ್ಲಿ. ಸೊ ಪ್ರೈಸ್ ಎಲ್ಲನೂ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ನನಗೆ ಇವತ್ತು ತೊಗೊಂಡಿರೋ ಎಲ್ಲ ಡ್ರೆಸ್ಸಸ್ಸಲ್ಲೂ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಇದೆ. ಇದು ಒಂದು ಕಲರ್ ಆಗಿರ್ಬೋದು ಮತ್ತು ಅದ್ರ ಮೇಲೆ ಕೊಟ್ಟಿರೋ ಪ್ರಿಂಟ್ ಡಿಸೈನ್ ನನಗೆಲ್ಲ ತುಂಬಾ ಇಷ್ಟ ಆಯಿತು. ಸೊ ಇದು ನೀಸ್ಗಿಂತ ಕೆಳಗಡೆ ಬರುತ್ತೆ ಆ್ಯಂಡ್ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟು ಲೆಂತ್ ಬಿಟ್ಟು ಈ ಥರ ಬಂದಿದೆ. ಸೊ ಓವರ್ಆಲ್ ಇದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದು ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ಈ ಥರ ಸ್ಟ್ರೆಚಬಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಸ್ಲೀವ್ಸ್ ಕೂಡ ಅಷ್ಟೇ, ಸ್ಲೀವ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ. ಸೊ ನಿಮಗೆ ಮೀಡಿಯಂ ಸ್ಮಾಲ್ ನಿಮ್ಮ ಸೈಜ್ ಮೀಡಿಯಂ ಇದ್ದು ಸ್ಮಾಲ್ ತೊಗೊಂಡ್ರು ಕೂಡ ಸ್ಟ್ರೆಚಬಲ್ ಮೆಟೀರಿಯಲ್ ಇರೋದ್ರಿಂದ ಕರೆಕ್ಟಾಗಿ ಆಗುತ್ತೆ. ಸೊ ನಂಗೆ ಈ ಡ್ರೆಸ್, ಈ ಫೈವ್ ಡ್ರೆಸ್ಸಸ್ಸಲ್ಲೂ ನಂಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ಸೊ ಈ ಡ್ರೆಸ್ಸಲ್ಲಿ ಯಾವುದೇ ಕಲರ್ಸ್ ಅವೈಲೇಬಲ್ ಇರಲಿಲ್ಲ, ಇದು ಒಂದೇ ಕಲರ್ ಇರೋದು. ಬಟ್ ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ, ನಾನು ಆಲ್ರೆಡಿ ಇಲ್ಲ ಅಂತ ಹೇಳಿದೆ. ಇದರಲ್ಲಿ 4 ಕಲರ್ಸ್ ಅವೈಲೇಬಲ್ ಇದೆ. ಸೊ ಈ ಬ್ಲೂ ಡ್ರೆಸ್ಸಲ್ಲಿ ಇದು ಒಂದೇ ಕಲರ್ ಅವೈಲೇಬಲ್ ಇರೋದು. ಬಟ್ ನೀವು ಈ ಕಲರ್ನೇ ಪರ್ಚೇಸ್ ಮಾಡ್ಬೋದು, ಇಮೇಜಲ್ಲಿ ಯಾವ ಥರ ಕಾಣಿಸುತ್ತೆ ರಿಯಲ್ ಆಗೂ ಕೂಡ ಅದೇ ಥರ ಇದೆ. ಸೊ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಗೌನ್ ಬಂದು ನೀವು ಆಲ್ರೆಡಿ ಟೈಟಲಲ್ಲಿ ತಮ್ಮನೇಲಲ್ಲಿ ನೋಡಿರ್ತೀರ, ಅದನ್ನೇ ನೋಡಿ ಬಂದಿರ್ತೀರ ಕೆಲವೊಬ್ರು, ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಇದು MRP ಬಂದು 1322 ಆ್ಯಂಡ್ ನಾನು ಪರ್ಚೇಸ್ ಮಾಡಿದ್ದು 1301 ರುಪೀಸ್ಗೆ. ಇದರದ್ದು ಮೆಟೀರಿಯಲ್ ಬಂದು ಜಿಯೋಜೆಟ್. ಸೊ ಡ್ರೆಸ್ ತೋರಿಸ್ದೆ ಎಷ್ಟು ಹೇಳ್ತೀರಾ, ಡ್ರೆಸ್ ತೋರಿಸ್ಬಿಟ್ಟು ಮಾತಾಡಿ ಅಂತ ಅನ್ಕೋತಿದ್ರೆ ಡ್ರೆಸ್ ನೋಡಿದ ಮೇಲೆ ಖಂಡಿತ ಶಾಕ್ ಆಗ್ತೀರಾ. ಬಿಕಾಸ್ ಈ ಟೀ ಶರ್ಟ್ ಬಂದಿದೆ, ಇದು ಟೀ ಶರ್ಟ್, ಈ ಟೀ ಶರ್ಟ್ ಕೂಡ ಹೊಸದಲ್ಲ, ಹಳೆಯದು. ಸೊ ಈ ಥರ ಯಾವುದೋ ಒಂದು ಟೀ ಶರ್ಟ್ ಕಳಿಸಿದ್ದಾರೆ, ನನಗೆ ತುಂಬಾ ಡಿಸಪಾಯಿಂಟ್ ಆಯಿತು. ಬಿಕಾಸ್ ನಾನು ಬೇರೆಯವ್ರ ವೀಡಿಯೋ ನೋಡಿ ತರಿಸಿದ್ದು, ಯಾವುದೋ ಮೀಶೋ ವೀಡಿಯೋನ ನೋಡಿ ತರಿಸಿದ್ದು, ಅವ್ರಿಗೆ ಕರೆಕ್ಟಾಗೆ ಕಳಿಸಿದ್ದಾರೆ, ನನಗೆ ಈ ಥರ ಕಳಿಸಿರೋದು ಐ ಥಿಂಕ್ ಬೇಕು ಅಂತಲೇ ಕಳಿಸಿದ್ದಾರೆ. ಸೊ ಇದನ್ನು ನಾನು ಆಲ್ರೆಡಿ ರಿಟರ್ನ್ ಮಾಡಿದ್ದೀನಿ. ಒಬ್ವಿಯಸ್ಲಿ ಸೈಜ್ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ, ಇಟ್ಕೋಬೋದಿತ್ತು. ಇದು ಯಾವುದೋ ಹಳೆ ಟೀ ಶರ್ಟ್ ಕಳಿಸಿದ್ದಾರೆ, ಆಲ್ರೆಡಿ ರಿಟರ್ನ್ ಮಾಡಿದ್ದೀನಿ. ಬಟ್ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ. ಈ ಥರ ಫ್ರಾಡ್ ಯಾವುದಾದ್ರೂ ಬಂದಾಗ ಬೇರೆ ಪ್ರಾಡಕ್ಟ್ ಕಳಿಸಿದಾಗ ರಿಟರ್ನ್ ಮಾಡಿ ರಿಟರ್ನ್ ತೊಗೋತಾರೆ, ಬಟ್ ಎಲ್ಲೋ ಒಂದು ಕೇಸಸ್ ಆಗಿರುತ್ತೆ ರಿಟರ್ನ್ ತೊಗೊಳ್ದೇ ಇರೋದು. ಬಟ್ ನಾನು ಆಲ್ರೆಡಿ ರಿಟರ್ನ್ ಮಾಡಿದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಲ್ಲಿ ಹೇಳ್ತೀನಿ ಏನಾಯಿತು, ರಿಫಂಡ್ ಆಯ್ತಾ ಇಲ್ವಾ ಅಂತ. ಇದು ಸ್ವಲ್ಪ ಅಮೌಂಟ್ ಅಲ್ಲ, 1300 ರಿಟರ್ನ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ನೋಡೋಣ. ಇದು ಫ್ರೀ ಸೈಜ್ ಇತ್ತು ಆ ಡ್ರೆಸ್ ಬಂದು, ಬಟ್ ಸ್ಟಿಲ್ ನಾನು ಫ್ರೀ ಸೈಜ್ ಇದ್ರೂ ಪರವಾಗಿಲ್ಲ ಸ್ಟಿಚ್ ಮಾಡಿಸ್ಕೊಳ್ಳೋಣ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿತ್ತು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕಂಪ್ಲೀಟ್ ಡಿಫ್ರೆಂಟ್ ಬಂದಿದೆ. ಅದು ಬಿಟ್ಟರೆ ಈ ವಿಡಿಯೋಲ್ಲಿ ನನಗೆ ಸಿಕ್ಕಾಪಟ್ಟೆ ಡ್ರೆಸ್ ಇಷ್ಟ ಆಗಿದ್ದು ಇದು ಅಂತ ಹೇಳಿದೆ. ನಂಗೆ ಏನಾದರೂ ಈ ಡ್ರೆಸ್ ಕರೆಕ್ಟಾಗಿ ಬಂದಿದ್ರೆ ನಂಗೆ ಇದೇ ಜಾಸ್ತಿ ಇಷ್ಟ ಆಗಿರ್ತಿತ್ತು ಅಂತ ಅನ್ಸುತ್ತೆ. ಬಟ್ ಇಮೇಜ್ಗೂ ರಿಯಲ್ ಪ್ರಾಡಕ್ಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು, ಬಟ್ ಸ್ಟಿಲ್ ನನಗೆ ಅದು ತುಂಬಾ ಇಷ್ಟ ಆಗಿತ್ತು. ಕಲರ್ ಇರ್ಬೋದು, ಅದು ಸ್ಲೀವ್ಸ್ ಪ್ಯಾಟರ್ನ್ ಇರ್ಬೋದು, ಆ ಡಿಸೈನ್ ಇರ್ಬೋದು, ನಂಗೆ ಓವರ್ಆಲ್ ತುಂಬಾ ಇಷ್ಟ ಆಗಿತ್ತು. ಸೊ ಈ ಹಾಲ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನಿಮಗೂ ಯಾವುದಾದ್ರೂ ಡಿಫ್ರೆಂಟ್ ಪ್ರಾಡಕ್ಟ್ ಕಳಿಸಿದ್ರೆ ರಿಟರ್ನ್ ಮಾಡಿ, ಅದನ್ನು ಹಾಗೆ ಇಟ್ಕೊಳಕ್ಕೆ ಹೋಗ್ಬೇಡಿ. ರಿಟರ್ನ್ ಆಪ್ಷನ್ ಇರುತ್ತೆ, ಇಲ್ಲ ಎಕ್ಸ್ಚೇಂಜ್ ಆಪ್ಷನ್ ಇರುತ್ತೆ, ನೀವು ಎಕ್ಸ್ಚೇಂಜ್ ಬೇಕಿದ್ರು ಮಾಡ್ಕೋಬೋದು, ಇಲ್ಲ ರಿಟರ್ನ್ ಬೇಕಿದ್ರು ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್, ಬಾಯ್.